ವರ್ಡ್ ಆನ್ಸರ್ಸ್ ಬೇಕು ನಿಮ್ಮ ಮೂವರು ಜನರಿಂದ ತ್ರೀ ವರ್ಡ್ ಅಷ್ಟೇ ಜಾಸ್ತಿ ಬೇಡ ಈ ಬಾರಿ ಕರ್ನಾಟಕದಲ್ಲಿ ಯಾವ ವಿಚಾರದ ಮೇಲೆ ಚುನಾವಣೆ ನಡೆಯುತ್ತೆ ತ್ರೀ ವರ್ಡ್ಸ್ ತ್ರೀ ಇಶ್ಯೂಸ್ ಅಷ್ಟೇ ಭ್ರಷ್ಟಾಚಾರ ಬೆಲೆ ಏರಿಕೆ ಸುಭದ್ರ ಸರ್ಕಾರ ಸುಭದ್ರ ಸರ್ಕಾರ ಈಗಿಂದ ಮುಂದೆ ಕೊಡ್ತೀವಿ ಮುಂದೆ ಕೊಡಂತದ್ದು ಸಿ ಮುಂದೆ ಕೊಡಂತದ್ದು ಕಳೆದ ಬಾರಿ ಏನಾಯ್ತಂದ್ರ ಈ ಅತಂತ್ರ ಬಂತಲ್ಲ ಅತಂತ್ರ ಬಂದಿದ್ದಕ್ಕೋಸ್ಕರ ಈ ಸುಭದ್ರ ಸರ್ಕಾರ ಅದು ಜನ ಡಿಸೈಡ್ ಮಾಡ್ತಾರೆ ಬಟ್ ವಾಟ್ ಇಸ್ ಯುವರ್ ಚುನಾವಣಾ ವಿಷಯ ಅದನ್ನ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಏನನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಇನ್ ಜನರಲ್ ಆಗಿ ಜನರ ಮುಂದಿರುವಂತ ಚುನಾವಣಾ ವಿಚಾರಗಳೇ ಇನ್ಕ್ಲೂಡಿಂಗ್ ಜೆಡಿಎಸ್ ಬಿಜೆಪಿ ಅಜೆಂಡಾಗಳನ್ನು ಸೇರಿಸಿ ನಿಮ್ಮ ಅಜೆಂಡಾ ಸೇರಿಸಿ ಹಲವಾರು ವಿಷಯಗಳನ್ನ ಪ್ಲಾಟ್ ಮಾಡಬಹುದು ಮತ್ತು ಜನ ಏನನ್ನ ನೋಡಿ ಈ ಬಾರಿ ವೋಟ್ ಹಾಕ್ತಾರೆ ಅದನ್ನ ಹೇಳಿ ಮೂರು ಇಶ್ಯೂಸ್ ಹೇಳಿ ಮೂರು ಇಶ್ಯೂಸ್ ಹೇಳಿದೆ ಒಂದು ಭ್ರಷ್ಟಾಚಾರ ಹೇಳಿದೆ 40% ಕಮಿಷನ್ ಸರ್ಕಾರ ಅಂತ ಆಗಿದೆ ಆಯ್ತಾ ಎರಡನೇ ವಿಷಯ ಹೇಳಿದೆ ಬೆಲೆ ಏರಿಕೆ ಮೂರನೇದು ನೋಡಿ ಅತಂತ್ರ ಬಂದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅದಾದ್ಮೇಲೆ ಬಿಜೆಪಿ ಆಪರೇಷನ್ ಕಂಪ್ರಮ್ ಮಾಡ್ಕೊಂಡು ಸರ್ಕಾರ ಮಾಡಿ ಎರಡು ಮುಖ್ಯಮಂತ್ರಿ ಒಂದೇ ಪೀರಿಯಡ್ ಅಲ್ಲಿ ಮೂರು ಮುಖ್ಯಮಂತ್ರಿಗಳನ್ನ ಈ ರಾಜ್ಯ ನೋಡಿದೆ ಅದು ಅದ್ರಿಂದ ನಿಮ್ಮ ಪ್ರಕಾರ ಈ ಬಾರಿ ಜನರ ಮುಂದೆ ಇರುವಂತಹ ಚುನಾವಣಾ ವಿಚಾರಗಳು ಅಭಿವೃದ್ಧಿ ದಟ್ ಈಸ್ 40% ಕಮಿಷನ್ ಸರ್ಕಾರ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಬೆಲೆ ಏರಿಕೆ ಜನರ ಜೀವನ ಮಟ್ಟ ನಂಬರ್ 3 ಹಂಗ್ ಅಸೆಂಬ್ಲಿಗಳನ್ನ ನೋಡಿ ನೋಡಿ ಸಾಕಾಗಿದೆ ಯಾವ್ದಾದ್ರು ಒಂದು ಪಾರ್ಟಿಗೆ ಮ್ಯಾಂಡೇಟ್ ಕೊಡೋಣ ಅಂತ ಜನ ಡಿಸೈಡ್ ಮಾಡಿದ್ದಾರೆ ಅಂತ ಮಧು ಸರ್ ನಾಲ್ಕು ವಿಷಯಗಳು ನೀವು ಮೂರು ಕೇಳಿದ್ರೆ ನಾಲ್ಕು ನಾನು ಮೂರೇ ಹೇಳಿ ಆಮೇಲೆ ನಾಲ್ಕನೇದು ಆಮೇಲೆ ಚರ್ಚೆ ಮಾಡೋಣ ಆಡಡ್ ಹೇಳ್ಬಿಡ್ತೀನಿ ಇವಾಗಲೇನೆ ಒಂದು ಆಡಳಿತ ಇನ್ನೊಂದು ನಮ್ಮ ಪರ್ಫಾರ್ಮೆನ್ಸ್ ಆಮೇಲೆ ನಮ್ಮ ರಿಸರ್ವೇಷನ್ ಏನು ಕೊಟ್ಟಿದೀವಿ ಎಲ್ಲ ಜಾತಿಗಳಿಗೆ ನಾ ಒಂದ್ ನಿಮಿಷ ನೀವು ಜನರ ಮುಂದೆ ಏನ್ ಇಡ್ತಾ ಇದೀರಿ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಬದಲಾಗಿ ಜನ ಈ ಬಾರಿ ವೋಟ್ ಒತ್ತಕ್ಕೆ ಹೋದಾಗ ಏನನ್ನ ನೋಡಿ ಆಡಳಿತ ಅಂತ ಅಂದಾಗ ಅವ್ರು ಹೇಳ್ತಾರೆ ಪರ್ಫಾರ್ಮೆನ್ಸ್ ಹಿಂದುತ್ವ ರಿಸರ್ವೇಷನ್ ನಾಲ್ಕು ಒಳಗೊಂಡಂತೆ ಜನ ನೋಡಿ ವೋಟ್ ಮಾಡ್ತಾರೆ ಎಸ್ ಎಸ್ ಚರಣ್ ಗೌಡ್ ಲಂಚ ಮಂಚ ಅಲ್ಲರಿ ಅವ್ರ ಲಂಚ ಮಂಚ ಅಂದ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ದಂಗೆ ನೀವ್ ಯಾಕೆ ರಿಯಾಕ್ಟ್ ಮಾಡ್ತೀರಿ ಆಯ್ತು ಅವರೇ ಮಾಡೋದು ಕರೆಕ್ಟ್ ಲಂಚ ಮಂಚ ಅಭಿವೃದ್ಧಿ ಈ ಮೂರು ವಿಷಯದಲ್ಲಿ ನಡೆಯುತ್ತೆ ಸಲ ಅದೇ ಭ್ರಷ್ಟಾಚಾರ ಈಗ ಆ ಲಂಚ ಮಂಚ ಅದೆಲ್ಲ ಭ್ರಷ್ಟಾಚಾರಕ್ಕೆ ಸೇರುತ್ತೆ ಅಭಿವೃದ್ಧಿ ಒಂದು ಈ ಮೂರು ಇನ್ನೊಂದು ಹೇಳಿ ಅಭಿವೃದ್ಧಿ ಏನು ಅಲ್ಲಲ್ಲ ಈಗ ಅಲ್ಲಲ್ಲ ಅಭಿವೃದ್ಧಿ ಇವ್ರು ಏನ್ ಹೇಳ್ಕೊಂಬಂದಿದ್ರಲ್ಲ ಮ್ಯಾನಿಫೆಸ್ಟೋ ಅದರಲ್ಲಿ ಇವ್ರು 150 ಹೇಳಿದ್ರು ಮೂರು ಮಾಡಿಲ್ಲ ಅದರಲ್ಲಿ ಒಂದು ಒಂದು ಎರಡನೇದು ಈ ಕಾಂಗ್ರೆಸ್ ಅಷ್ಟೇ ಕಾಂಗ್ರೆಸ್ ಇವಾಗ 75 ವರ್ಷ ಆದ್ಮೇಲೆ ನಿರುದ್ಯೋಗ ಓಡಿಸ್ತೀವಿ ಅಂತ ಹೇಳ್ತಾ ಇಲ್ಲ ನಿರುದ್ಯೋಗಿಗಳಿಗೆ ಕಾಸು ಕೊಡ್ತೀವಿ ಅಂತ ಹಿಂದುತ್ವ ಇದೆ